ಕನ್ನಡ ಜನತೆಗೆ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಇಲ್ಲಿಂದ ಆರಂಭವಾಗಿದೆ ಅಂತ ಇವತ್ತು ಏನದು ಫ್ರೆಶ್ ಮೀಟ್ ಆಯಿತು. ಸೊ ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಆಗಿದೆ. ಈ ತಿಂಗಳು 29ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ನಮ್ಮ ಸಿನಿಮಾ ಬಂದು ಕಮರ್ಷಿಯಲ್ ಎಲಿಮೆಂಟ್ಸು, ಆ ಲವ್ವು, ಹಾರರು, ಆಮೇಲೆ ಫೈಟ್ಸು ಎಲ್ಲ ಇದೆ. ಸೊ ಈ ಸಿನಿಮಾದಲ್ಲಿ ನಾನು ಮೇನ್ ಹೀರೋ ನಾಯಕ ನಟನಾಗಿ ಮಾಡಿದ್ದೀನಿ. ನಮ್ಮ ಪ್ರೊಡ್ಯೂಸರ್ ಬಂದು ಹೈದರಾಬಾದ್ ಅವರು. ಸೊ ನನ್ನ ಹತ್ರ ಬಂದು ಸ್ವಲ್ಪ ಸಿನಿಮಾ ಮಾಡೋಣ ಅಂತ ಕೇಳಿದ್ರು. ಸೊ ನಮ್ಮ ಕನ್ನಡದವ್ರು ಗೊತ್ತಲ್ವಾ, ಬೇರೆ ಯಾರೇ ಬಂದ್ರೂ ಸಪೋರ್ಟ್ ಮಾಡ್ತೀವಿ. ನಾವು ಹಾಗೆ ಸಪೋರ್ಟ್ ಮಾಡಿದ್ವಿ. ನಮ್ಮ ಕನಕಪುರ ಸುತ್ತಮುತ್ತನೇ ಶೂಟಿಂಗ್ ಮಾಡಿದ್ದೀವಿ. ಸಾಂಗ್ ಅಂತ ಬಂದಾಗ ನಾವು ಬೇರೆ ಕಡೆ ಹೋದ್ವಿ. ಸೊ ನಾವು ಈಗ 3 ಜನ ವಿಲನ್ನ ಹಾಕಿದ್ದೀವಿ. ಅವರು ಉತ್ತರ ಭಾರತದವರು, ಮೇನ್ ವಿಲನ್ ಬಿಸ್ನೆಸ್ಗೋಸ್ಕರ ಹಾಕಿದ್ದೀವಿ. ಅದು ಬಿಟ್ಟು ಮಿಕ್ಕಿದವರೆಲ್ಲ ನಮ್ಮ ಕನ್ನಡದವ್ರೇ. ಕನ್ನಡದವರು ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಒಂದು 30-40 ಜನ ಈ ಸಿನಿಮಾದಲ್ಲಿ ಮಾಡಿಸಿದ್ದೀವಿ. ಸೊ ಇನ್ನೊಂದು ಬ್ಯಾಚ್ ಬಂದಿತ್ತು, ಗಬ್ಬರ್ ಸಿಂಗ್ ಬ್ಯಾಚ್ ಅಂತ. ಹಿಂದಿ ತೆಲುಗಲ್ಲಿ ಗಬ್ಬರ್ ಸಿಂಗ್ ಬಂದಲ್ಲ, ಅವ್ರು ಬಂದಿದ್ದರು. ಅವರೊಂದು 10 ಜನ ಬಂದಿದ್ದರು. ತುಂಬ ಚೆನ್ನಾಗಿದೆ ಸಿನಿಮಾ. ಈ ಸಿನಿಮಾದಲ್ಲಿ ಬಂದು ನಾನು ಒಬ್ಬ ಲವರ್ ಬಾಯ್, ಕಾಲೇಜಲ್ಲಿ ಒಬ್ಬ ಲೀಡರ್ ಆ ಥರ ಇರ್ತೀನಿ. ಸೊ ನನಗೆ ಗೊತ್ತಿಲ್ದಿರ ಹೀರೋಯಿನ ಫಾಲೋ ಮಾಡಿಕೊಂಡು ಒಂದು ಊರಿಗೆ ಹೋಗ್ಬಿಡ್ತೀನಿ. ಆ ಊರಲ್ಲಿ ನನ್ನ ಫ್ಲ್ಯಾಶ್ ಬ್ಯಾಕ್ ನನಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನನಗೆ ತಂದೆ ಇರಲ್ಲ ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀನಿ. ಅದಾದಮೇಲೆ ನನ್ನ ಫ್ಲ್ಯಾಶ್ ಬ್ಯಾಕ್ ಗೊತ್ತಾದಮೇಲೆ ಯಾವ ಥರ ಆಗುತ್ತೆ, ನಮ್ಮ ತಂದೆ ಎಲ್ಲಿದ್ದಾರೆ, ಅವ್ರನ್ನ ಯಾವ ಥರ ನಾವು ಬಿಡಿಸ್ಕೊತೀವ ಇಲ್ವಾ. ದೊಡ್ಡ ದೊಡ್ಡ ವಿಲನ್ ಇರ್ತಾರೆ, ದೊಡ್ಡ ಅವರೆಲ್ಲ ತುಂಬ ಹೈಫೈ ಆಗಿರ್ತಾರೆ, ಅವರೆಲ್ಲ ತುಂಬ ಶಕ್ತಿವಂತರಿರ್ತಾರೆ, ಅವ್ರನ್ನ ನಾವು ಸೋಲಿಸ್ತೀವ ಇಲ್ವಾ ಅನ್ನೋದೇ ನಮ್ಮ ಕತೆ, ಈ ಸಿನಿಮಾದ ಸ್ಟೋರಿ ಸರ್. ಸೊ ಹಾಂ ಸರ್. ಸೊ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸರ್? ಅದು ಚಿನ್ನದ ಗೊಂಬೆ ನನ್ನ ಫಸ್ಟ್ ಸಿನಿಮಾ. ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್. ಅದು ನಮ್ಮ ಪ್ರೊಡಕ್ಷನ್ ಸಿನಿಮಾನೇ, ತುಂಬ ಗ್ರೇಟಾಗಿ ಹೇಳ್ಕೊತೀವಿ. 3 ಇಯರ್ಸ್ ಆಯಿತು ಸರ್ ಈ ಕರೋನಾಯಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. 1.5 ಇಯರ್ ಮುಂಚೆನೇ ಈ ಸಿನಿಮಾ ರಿಲೀಸ್ ಆಗಬೇಕಿತ್ತು. ನಾನು ಒಂದು ಸಿನಿಮಾ ಮಾಡಿದ್ದಕ್ಕೆ, ಚಿನ್ನದ ಗೊಂಬೆ ಒಂದು ಸಿನಿಮಾ ಮಾಡಿದ್ದಕ್ಕೆ ನನಗೆ 5 ಸಿನಿಮಾ ಬಂತು. ಗ್ರೇಟಾಗಿ ಹೇಳ್ಕೊತೀನಿ ನಾನು. ಒಂದು ಸಿನಿಮಾ ಮಾಡಿದ್ದಕ್ಕೆ 5 ಸಿನಿಮಾ ಬಂತು. ಈಗಿನ್ನೂ ಸಿನಿಮಾ ರೆಡಿ ಇದೆ, 1x1x1 ರಿಲೀಸ್ ಆಗುತ್ತೆ. ಲಾಕ್ಡೌನಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಎಲ್ಲನೂ ಪುಷಪ್ ಆಗಿದೆ. ಈಗ ಒಂದೊಂದೇ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಸೊ ಕನ್ನಡ ಜನತೆ ನನಗೆ ಸಪೋರ್ಟ್ ಮಾಡಬೇಕು. ಮೀಡಿಯಾದವರು ಫಸ್ಟ್, ನೀವು ನಮ್ಮ ಕನ್ನಡ ಜನತೆಗೆ ನೀವು ನಮ್ಮನ್ನ ತಲುಪಿಸ್ಬೇಕು. ಸೊ ನಾವೆಲ್ಲ ಹೊಸವರು, ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸರ್. ಓಕೆ, ಸೊ ಇದು ನಿಮ್ಮ ಬ್ಯಾನರಲ್ಲೇ ಬರುತ್ತಾ ಈಗ ಬರ್ತಾರದು ಇವಾಗ? ಇಲ್ಲ ಸರ್, ಚಿನ್ನದ ಗೊಂಬೆ ನಮ್ಮ ಬ್ಯಾನರ್ ಒಪ್ಕೊತೀನಿ. ಅದು ಬಿಟ್ಟು ಆ ಸಿನಿಮಾದಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ನಾವು ಯಾವ ಥರ ಪಬ್ಲಿಸಿಟಿ ಮಾಡಿದ್ವಿ. ಅದು 50 ಡೇಸ್ ಆಯಿತು ಸರ್. ಅವಾಗ ಸ್ವಲ್ಪ ಯೋಫೋ ಕೇಬ್ದು ಪ್ರಾಬ್ಲಮ್ ಆಗಿ ನಮ್ಮ ಸಿನಿಮಾಗೆ ಪ್ಲಸ್ ಆಯಿತು. ಯಾವ ಸಿನಿಮಾನೂ ರಿಲೀಸ್ ಆಗಲಿಲ್ಲ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ. ಸೊ ಥಿಯೇಟರ್ಗಳು ಅವರೇ ತೊಗೊಂಡ್ರು. ಸೊ 50 ಡೇಸ್ ಈಸಿಯಾಗಿ ರನ್ ಆಯಿತು. ಅದು 50 ಡೇಸ್ ಆಗಿದ್ದಾದಮೇಲೆ ನನಗೊಂದು 5 ಸಿನಿಮಾ ಆಫರ್ ಬಂತು ಬೇರೆ ಕಡೆ. ಈಗ ಇವ್ರು ಬಂದರು ಹೈದರಾಬಾದವ್ರು, ಕನ್ನಡದವರು ಒಂದು 3-4 ಜನ ಬಂದರು, ಡೈರೆಕ್ಟರ್ಗಳು ಬಂದರು, ಪ್ರೊಡ್ಯೂಸರ್ ಬಂದರು. ನನ್ನ ಕೈಲಿ ಆಗೋಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಕನ್ನಡ ಸಿನಿಮಾಗೆ ನಾನು ಸಪೋರ್ಟ್ ಮಾಡಲೇಬೇಕು. ನಾನೇನು ಸಪೋರ್ಟ್ ಮಾಡ್ತೀನಿ? ದುಡ್ಡಂತೂ ಕೊಡೋಲ್ಲ ನಾನು. ಲೊಕೇಶನ್ಗಳು ಬೇಕಾ, ಉಳ್ಕೊಳ್ಳೋಕೆ ವ್ಯವಸ್ಥೆ ಬೇಕಾ, ಇಲ್ಲ ಊಟ ಬೇಕಾ, ಮಾಡೋಣ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡೋಣ. ಇವರು ಕನ್ನಡದ ಇವ್ರು ಬಂದರು, ತೆಲುಗಲ್ಲಿ ಮಾಡೋಣ ಅವರು. ಇಲ್ಲ ಸರ್, ಕನ್ನಡದಲ್ಲಿ ಮಾಡ್ತೀರಾ, ಸಪೋರ್ಟ್ ಮಾಡ್ತೀನಿ, ನೀವು ಬೇಕಾದ್ರೆ ತೆಲುಗಿಗೆ ಡಬ್ ಮಾಡ್ಕೊಳ್ಳಿ ಅಂತಾರೆ ಹೇಳಿ ನಾನು ಮಾಡಿದೆ. ಗ್ರೇಟ್ ಆಗುತ್ತೆ, ಕನ್ನಡ ಆರ್ಟಿಸ್ಟಾಗಿ ಕನ್ನಡ ಸಿನಿಮಾ ಬೆಳೆಸ್ಬೇಕು, ನಮ್ಮ ಜನ ನಮ್ಮನ್ನ ಬೆಳೆಸ್ಬೇಕು. ಸೊ ಅದನ್ನು ಅದು ಎಲ್ಲ ನಮ್ಮ ಪತ್ರಕರ್ತರು ಮೀಡಿಯಾದವರು ಕೈಯಲ್ಲಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಸರ್. ಥ್ಯಾಂಕ್ ಯು.